ಗೆಳೆಯರೆ, ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, ರಾಷ್ಟ್ರಪತಿ ಚುನಾವಣೆ ಹತ್ತಿರ ಬರ್ತಿದೆ. ಎನ್ಡಿಎಯಿಂದ ದ್ರೌಪದಿ ಮುರ್ಮು ಹಾಗೂ ವಿಪಕ್ಷಗಳ ಕಡೆಯಿಂದ ಯಶವಂತ್ ಸಿನ್ಹಾ ಅಭ್ಯರ್ಥಿಗಳಾಗಿ ಆಯ್ಕೆಯಾಗಿದ್ದಾರೆ. ಈ ಇಬ್ಬರ ನಡುವೆ ತುರುಸಿನ ಸ್ಪರ್ಧೆ ಇದ್ದು ಎನ್ಡಿಎ ಅಭ್ಯರ್ಥಿ ಮುರ್ಮು ಅವರ ಗೆಲುವು ನಿಶ್ಚಿತ ಅಂತ ಹೇಳಲಾಗ್ತಿದೆ. ಅದಕ್ಕೆ ಕಾರಣ ಮುರ್ಮು ಅವರಿಗಿರುವ ಬೆಂಬಲ. ಇಲ್ಲಿ ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇರೋ ಬಿಜೆಪಿ ನೇತೃತ್ವದ ಎನ್ಡಿಎ ಬೆಂಬಲ ಮುರ್ಮು ಅವರಿಗಿದೆ. ಅದರ ಜೊತೆಗೆ ಈಗಾಗಲೇ ಬಿಎಸ್ಪಿ ಪಕ್ಷ ಮುರ್ಮು ಅವರಿಗೆ ಬೆಂಬಲ ಸೂಚಿಸಿದೆ. ಇನ್ನುಳಿದಂತೆ ಒರಿಸ್ಸಾದ ಮಹಿಳೆಯನ್ನ ರಾಷ್ಟ್ರಪತಿ ಹುದ್ದೆಗೆ ಆಯ್ಕೆ ಮಾಡಿರೋದನ್ನ ಒಡಿಶಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಸ್ವಾಗತ ಮಾಡಿದ್ದು ಚುನಾವಣೆಯಲ್ಲಿ ಅವರ ಪಕ್ಷದ ಬೆಂಬಲ ಮುರ್ಮುಗೆ ಸಿಗಬಹುದು ಅನ್ನೋ ನಿರೀಕ್ಷೆ ಇದೆ. ಇನ್ನು ಮಹಾರಾಷ್ಟ್ರದಲ್ಲಿನ ರಾಜಕೀಯ ಪಲ್ಲಟ ಕೂಡ ರಾಷ್ಟ್ರಪತಿ ಚುನಾವಣೆಯ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಯನ್ನ ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿನೇ ಮುರ್ಮು ಅವರ ಗೆಲುವು ಶತಸಿದ್ಧ ಅಂತ ಬಿಜೆಪಿ ನಾಯಕರು ಹೇಳ್ತಿರೋದು. ಇಲ್ಲಿ ಅವರು ಇವರು ಏನೇ ಹೇಳಿಕೊಂಡ್ರು, ಫೈನಲಿ ಯಾರು ವಿಜಯಶಾಲಿ ಅನ್ನುವುದನ್ನ ನಿರ್ಧರಿಸೋದು ಮತಗಳ ಮೌಲ್ಯ. ಹಾಗಾದ್ರೆ ಏನಿದು ಮತ ಮೌಲ್ಯ? ಒಬ್ಬ ಸಂಸದನ ಮತಕ್ಕೆ ಎಷ್ಟು ಬೆಲೆ ಇರುತ್ತೆ? ಒಬ್ಬ ಶಾಸಕನ ಮತಕ್ಕೆ ಎಷ್ಟು ಬೆಲೆ ಇರುತ್ತೆ? ಹಾಗೇನೆ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ಲೆಕ್ಕಾಚಾರ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೋಡಿ ಬರೋಣ. ಗೆಳೆಯರೇ, ರಾಷ್ಟ್ರಪತಿ ಚುನಾವಣಾ ಅಖಾಡ ಗರಿಗೆದರಿದೆ. ಎನ್ಡಿಎ ಅಭ್ಯರ್ಥಿಯಾಗಿ ದ್ರೌಪದಿ ಮುರ್ಮು ಹಾಗೂ ವಿಪಕ್ಷಗಳ ಅಭ್ಯರ್ಥಿಯಾಗಿ ಯಶವಂತ್ ಸಿನ್ಹಾ ನಾಮಪತ್ರ ಸಲ್ಲಿಸಿಯಾಗಿದೆ. ಈಗ ಚುನಾವಣೆಯೊಂದೇ ಬಾಕಿ ಉಳಿದಿರುವುದು. ಅಂದಹಾಗೆ ಈ ಚುನಾವಣೆ ಸಾಮಾನ್ಯ ಚುನಾವಣೆ ಅಂತಿರುವುದಿಲ್ಲ. ಇಲ್ಲಿ ಅಭ್ಯರ್ಥಿಗಳಿಗೆ ಬೀಳುವ ಮತಗಳಿಗಿಂತಲೂ ಆ ಮತಗಳಿಗಿರುವ ಮೌಲ್ಯವೇ ಮುಖ್ಯವಾಗುತ್ತೆ. ಹಾಗಾಗಿನೇ ರಾಷ್ಟ್ರಪತಿ ಚುನಾವಣೆ ಸಾಕಷ್ಟು ಗಮನ ಸೆಳೆಯುವುದು. ಸದ್ಯಕ್ಕೆ ಬಿಜೆಪಿ ಹಾಗೂ ಅದರ ಮಿತ್ರ ಪಕ್ಷಗಳು ಸೇರಿ ಇರುವ ಒಟ್ಟು ಬಲ ಅಂದ್ರೆ 48.5%. ಆದ್ರೆ ಪ್ರತಿಪಕ್ಷಗಳ ಬಲ ಸುಮಾರು 51.5%. ಇಲ್ಲಿ ಪ್ರತಿಪಕ್ಷ ಅಂತಿದ್ದಂತೆ ಕಾಂಗ್ರೆಸ್ ಅನ್ಕೋಬೇಡಿ. ಕಾಂಗ್ರೆಸ್ ಸೇರಿದಂತೆ ದೇಶದಲ್ಲಿ ಇರುವ ಬಿಜೆಪಿ ವಿರೋಧಿ ಪ್ರಾದೇಶಿಕ ಪಕ್ಷಗಳು ಸೇರಿ ಈ ಮತ ಮೌಲ್ಯ ನಿರ್ಣಯ ಆಗ್ತದೆ. ಹೀಗಾಗಿ ಪ್ರತಿಪಕ್ಷಗಳ ಒಟ್ಟು ಮತ ಮೌಲ್ಯ ಶೇಕಡಾ 51.5%. ಈಗ ಮಹಾರಾಷ್ಟ್ರದಲ್ಲಿ ಉಂಟಾಗಿರೋ ರಾಜಕೀಯ ಸ್ಥಿತ್ಯಂತರಗಳಿಂದ ಏನಿಲ್ಲ ಅಂದ್ರೂ 40 ಶಾಸಕರ ಮತ ಎನ್ಡಿಎ ಪಾಲಾಗೋದು ಖಚಿತ. ಹೀಗಾಗಿ ಈ ಪರ್ಸೆಂಟೇಜ್ ನಲ್ಲಿ ಸಾಕಷ್ಟು ಏರುಪೇರು ಆಗೋದು ನಿಶ್ಚಿತ. ಗೆಳೆಯರೆ, ರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡುವುದು ಎಲೆಕ್ಟೋರಿಯಲ್ ಕಾಲೇಜು. ಹಾಗಂದ್ರೆ ಜನರಿಂದ ಆರಿಸಲ್ಪಟ್ಟ ಜನಪ್ರತಿನಿಧಿಗಳನ್ನ ಒಳಗೊಂಡ ಒಂದು ಗುಂಪು. ಈ ಗುಂಪಿನಲ್ಲಿ ರಾಜ್ಯಸಭೆ ಹಾಗೂ ಲೋಕಸಭೆಗಳ ಸದಸ್ಯರು ಇರ್ತಾರೆ. ಹಾಗೆಯೇ ಕೇಂದ್ರಾಡಳಿತ ಪ್ರದೇಶದ ಸಂಸತ್ತುಗಳ ಚುನಾಯಿತ ಸದಸ್ಯರು ಕೂಡ ಈ ಎಲೆಕ್ಟೋರಿಯಲ್ ಕಾಲೇಜ್ನ ಸದಸ್ಯರಾಗಿರ್ತಾರೆ. 2011 ಲೆಕ್ಕಾಚಾರದ ಪ್ರಕಾರ ಈ ಎಲೆಕ್ಟೋರಿಯಲ್ ಕಾಲೇಜಿನಲ್ಲಿ ಒಟ್ಟು 776 ಎಂಪಿಗಳು ಹಾಗೂ 4,120 ಎಂಎಲ್ಎಗಳಿದ್ದಾರೆ. ಈ ಬಾರಿ ಜಮ್ಮು ಕಾಶ್ಮೀರದ 86 ಮಂದಿ ಶಾಸಕರು ಮತ ಚಲಾಯಿಸುವ ಹಕ್ಕಿನಿಂದ ವಂಚಿತರಾಗಿದ್ದಾರೆ. ಯಾಕಂದ್ರೆ ಜಮ್ಮು ಕಾಶ್ಮೀರದ ರಾಜ್ಯದ ಸ್ಥಾನಮಾನವನ್ನ ಕಿತ್ತು ಹಾಕಿ ಅದನ್ನೀಗ ಕೇಂದ್ರಾಡಳಿತ ಪ್ರದೇಶವನ್ನಾಗಿಸಲಾಗಿದೆ. ಸದ್ಯಕ್ಕಿನ್ನೂ ಅಲ್ಲಿ ಹೊಸ ಎಲೆಕ್ಷನ್ ನಡೆಯದ ಕಾರಣ, ಹೊಸ ಶಾಸಕರು ಆಗಮಿಸಿದ ಕಾರಣ ಅಲ್ಲಿನ 86 ಮಂದಿ ಈ ಬಾರಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತವಂಚಿತರಾಗಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಒಟ್ಟು 4,896 ಮತದಾರರನ್ನ ಹೊಂದಿರೋ ಈ ಎಲೆಕ್ಟೋರಲ್ ಕಾಲೇಜ್ ಒಟ್ಟು 10,98,903 ಮತಗಳ ಮೌಲ್ಯವನ್ನ ಹೊಂದಿದೆ. ಅರೆ, ಇದು ಹೇಗೆ ಅಂತೀರಾ? ಭಾರತದಲ್ಲಿರೋ ರಾಜ್ಯಗಳ ಎಲ್ಲಾ ಶಾಸಕರ ಮತ ಮೌಲ್ಯ ಒಂದೇ ಆಗಿರುವುದಿಲ್ಲ. ನಮ್ಮ ಕರ್ನಾಟಕದ ಶಾಸಕರ ಮತ ಮೌಲ್ಯ ಬೇರೆ, ಆಂಧ್ರದ ಶಾಸಕರ ಮತ ಮೌಲ್ಯ ಬೇರೆ. ಅಂದಹಾಗೆ ಈ ಮತ ಮೌಲ್ಯವನ್ನ 1971 ಜನಸಂಖ್ಯೆಗೆ ಅನುಗುಣವಾಗಿ ಅಳೆಯಲಾಗುತ್ತೆ. ಅವತ್ತಿಗೆ ಒಂದು ರಾಜ್ಯದ ಜನಸಂಖ್ಯೆ ಹಾಗೂ ಶಾಸಕರ ಸಂಖ್ಯೆಯ ಅನುಪಾತದ ಮೇಲೆ ಮತಗಳ ಮೌಲ್ಯವನ್ನ ನಿರ್ಧಾರ ಮಾಡಲಾಗುತ್ತೆ. ಕರ್ನಾಟಕದ ಉದಾಹರಣೆಯನ್ನ ನೋಡುವುದಾದ್ರೆ ಅವತ್ತಿಗೆ ರಾಜ್ಯದಲ್ಲಿ 2,92,99,014 ಜನರಿದ್ರು. ಹಾಗೇನೆ ನಮ್ಮ ಶಾಸಕರ ಸಂಖ್ಯೆ 224 ಆಗಿತ್ತು. ಈಗ 2,92,99,014 224 ಭಾಗಿಸಿದ್ರೆ 1,30,800 ಆಗುತ್ತೆ. ಅದನ್ನ ಮತ್ತೆ 1,000 ಭಾಗಿಸಿದಾಗ 130.8 ಉತ್ತರ ಸಿಗುತ್ತೆ. ಹೀಗಾಗಿ ಕರ್ನಾಟಕದ ಶಾಸಕರೊಬ್ಬರ ಮತ ಮೌಲ್ಯ 131 ಆಗಿರುತ್ತೆ. ಹಾಗೂ ಕರ್ನಾಟಕದ ಶಾಸಕರ ಒಟ್ಟು ಮತ ಮೌಲ್ಯ 29,344 ಆಗಿದೆ. ಇನ್ನು ಭಾರತದ ಒಟ್ಟು ಲೋಕಸಭಾ ಸದಸ್ಯರ ಸಂಖ್ಯೆ 543 ಹಾಗೂ ರಾಜ್ಯಸಭಾ ಸದಸ್ಯರ ಸಂಖ್ಯೆ 233, ಅಲ್ಲಿಗೆ ಒಟ್ಟು 776 ಎಂಪಿಗಳಾದ್ರು. ಹಾಗಾಗಿ ಇವರ ಮತ ಮೌಲ್ಯವನ್ನ
ದೇಶದ ಒಟ್ಟು ಶಾಸಕರ ಮತಮೌಲ್ಯವನ್ನು 726ರಿಂದ ವಿಭಜಿಸುವ ಮೂಲಕ ಲೆಕ್ಕ ಹಾಕಲಾಗುತ್ತೆ ಅಂದ್ರೆ 549452 ಮತಮೌಲ್ಯವನ್ನು 726ರಿಂದ ಭಾಗಿಸಿದ್ರೆ ಬರುವ ಮತಮೌಲ್ಯ ಪ್ರತಿಯೊಬ್ಬ ಸಂಸದನ ಮತಮೌಲ್ಯ ಆಗಿರುತ್ತೆ ಈ ಮತಮೌಲ್ಯದ ಪಟ್ಟಿಯಲ್ಲಿ ಇಡೀ ಭಾರತದಲ್ಲೇ ಅತಿ ಹೆಚ್ಚು ಮೌಲ್ಯವನ್ನು ಹೊಂದಿರುವ ಶಾಸಕರು ಆಂಧ್ರಪ್ರದೇಶದವರು ಅಲ್ಲಿನ ಶಾಸಕರ ಮತಕ್ಕೆ 248 ಮೌಲ್ಯ ಇದೆ ಆದರೆ ಈಗ ಆಂಧ್ರಪ್ರದೇಶದಲ್ಲಿ ನಮಗಿಂತಲೂ ಕಡಿಮೆ ಜನಸಂಖ್ಯೆ ಇದೆ ಅಲ್ಲಿ ನಮಗಿಂತಲೂ ಕಡಿಮೆ ಶಾಸಕರಿದ್ದಾರೆ ಹಾಗಿದ್ರೂ ಹೇಗೆ ಮತಮೌಲ್ಯ ಹೆಚ್ಚಾಗುತ್ತೆ ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡಬಹುದು ನಾನು ಅದಾಗಲೇ ಹೇಳಿದ ಹಾಗೆ ಈ ಮತಮೌಲ್ಯ ನಿರ್ಧಾರವಾಗುವುದು 1971ರ ಜನಗಣತಿಯ ಆಧಾರದ ಮೇಲೆ ಹಾಗೆ ನೋಡಿದ್ರೆ ಅವತ್ತಿಗೆ ಅಖಂಡ ಆಂಧ್ರಪ್ರದೇಶದಲ್ಲಿ 4 ಕೋಟಿಗೂ ಅಧಿಕ ಮಂದಿ ಇದ್ರು ಅದೇ ಜನಸಂಖ್ಯೆಯನ್ನೇ ಈಗಲೂ ಕೂಡ ಮುಂದುವರಿಸಲಾಗ್ತಾ ಇದ್ದು ಅಲ್ಲಿನ ಶಾಸಕರ ಸಂಖ್ಯೆ ಮಾತ್ರ ಕಡಿಮೆಯಾಗಿದೆ ಯಾಕಂದ್ರೆ ಆಂಧ್ರ ಮತ್ತು ತೆಲಂಗಾಣಗಳು ಬೇರ್ಪಟ್ಟ ಕಾರಣದಿಂದ ಆಂಧ್ರಪ್ರದೇಶದಲ್ಲಿ 175 ಶಾಸಕರಿದ್ರೆ ತೆಲಂಗಾಣದಲ್ಲಿ 119 ಶಾಸಕರಿದ್ದಾರೆ ಹೀಗಾಗಿ ಅಲ್ಲಿ ಶಾಸಕರ ಸಂಖ್ಯೆ ಕಡಿಮೆ ಆಗಿದೆ ಮತಮೌಲ್ಯ ಹೆಚ್ಚಾಗಿದೆ ಹೀಗಾಗಿ ಆಂಧ್ರಪ್ರದೇಶದ ಶಾಸಕರು ಇಡೀ ದೇಶದಲ್ಲಿ ಅತಿ ಹೆಚ್ಚು ಮತಮೌಲ್ಯವನ್ನು ಹೊಂದಿರುವ ಶಾಸಕರಾಗಿದ್ದಾರೆ ಆಂಧ್ರಪ್ರದೇಶದ ಬಳಿಕ 208 ಮತಮೌಲ್ಯವನ್ನು ಹೊಂದಿರುವ ಉತ್ತರ ಪ್ರದೇಶ ಇದೆ ಆ ನಂತರದಲ್ಲಿ 176 ಮತಮೌಲ್ಯವನ್ನು ಹೊಂದಿರುವ ತಮಿಳುನಾಡು ಹಾಗೂ ಜಾರ್ಖಂಡ್ ಗಳಿದ್ರೆ 175 ಮತಮೌಲ್ಯವನ್ನು ಹೊಂದಿರುವ ಮಹಾರಾಷ್ಟ್ರ ಇದೆ ಆ ನಂತರದಲ್ಲಿ 173 ಮತಮೌಲ್ಯಗಳನ್ನು ಹೊಂದಿರುವ ಬಿಹಾರ ಇದ್ರೆ ಅದರ ನಂತರ ಕೇರಳ ಪಶ್ಚಿಮ ಬಂಗಾಳ ಒಡಿಶಾ ತೆಲಂಗಾಣ ಮತ್ತು ಗುಜರಾತ್ ಗಳಿವೆ ಇನ್ನು ಅತಿ ಕಡಿಮೆ ಮತಮೌಲ್ಯವನ್ನು ಹೊಂದಿರುವ ರಾಜ್ಯಗಳಲ್ಲಿ 7 ಮತಮೌಲ್ಯವನ್ನು ಹೊಂದಿರುವ ಸಿಕ್ಕಿಂ ಇದ್ರೆ ಅರುಣಾಚಲ ಪ್ರದೇಶ ಮತ್ತು ಮಿಜೋರಾಂ ಗಳು 8 ಮತಮೌಲ್ಯವನ್ನು ಹೊಂದಿವೆ ಅಂದ್ರೆ ಇಲ್ಲಿನ ಶಾಸಕರ ಒಂದು ಮತದ ಮೌಲ್ಯ 8 ಆಗಿರುತ್ತೆ ಹೀಗಾಗಿ ಈ ರಾಷ್ಟ್ರಪತಿ ಚುನಾವಣೆಯಲ್ಲಿ ಅರ್ಧಕ್ಕಿಂತ ಅಧಿಕ ಮತಗಳನ್ನು ಪಡೆಯೋದ್ರಿಂದ ಜಯಶಾಲಿ ಆಗೋದಿಲ್ಲ ಬದಲಾಗಿ ಅರ್ಧಕ್ಕಿಂತ ಹೆಚ್ಚು ಮತಮೌಲ್ಯವನ್ನು ಪಡೆದ ಅಭ್ಯರ್ಥಿಯನ್ನ ವಿಜಯಿ ಅಂತ ಘೋಷಣೆ ಮಾಡಲಾಗುತ್ತೆ ಹೀಗಾಗಿನೇ ರಾಷ್ಟ್ರಪತಿಗಳ ಆಯ್ಕೆಯಲ್ಲಿ ಎಷ್ಟು ಮಂದಿ ಅವರ ಪರವಾಗಿ ಮತ ಹಾಕಿದ್ರು ಅನ್ನುವುದಕ್ಕಿಂತ ಎಷ್ಟು ಮತಮೌಲ್ಯ ಅವರ ಬುಟ್ಟಿ ತಲುಪ್ತು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇದು ಗೆಳೆಯರೇ ರಾಷ್ಟ್ರಪತಿಗಳ ಆಯ್ಕೆಯಲ್ಲಿ ಅತ್ಯಮೂಲ್ಯ ಅಂತ ಗುರುತಿಸಿಕೊಳ್ಳೋ ಮತಮೌಲ್ಯದ ಕುರಿತಾದ ಸಂಕ್ಷಿಪ್ತ ಮಾಹಿತಿ ಈಗ ನಿಮಗೆ ಮತಮೌಲ್ಯದ ಬಗ್ಗೆ ಒಂದಷ್ಟು ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತಾ ಈ ಮಾಹಿತಿಯನ್ನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನ ನಿಮ್ಮ ಮುಂದಿಡ್ತೀನಿ ಅಲ್ಲಿವರೆಗೂ ನಮಸ್ಕಾರ